ಕೊರಳಲ್ಲಿ ಅಲಕೋ ಭೀತಿಯ ತೊರೆಯುತ್ತ ಸತ್ಯವನುಳುಗುತ್ತ ಭೀತರಾಗನ ಉಳಿಸುವಲಕೋ ಭೀತಿಯ ತೊರೆಯುತ್ತ ಸತ್ಯವನರುಗುತ್ತ ಭೀತರಾಗನ ಉಳಿಸುವ ಅಲಕೋ ಆ ಪಾಪಿಯ ಬಾಯಿಂದ ಸತ್ಯ ವಿಷಯ ಹೊರಗೆಳಬೇಕೆನ್ನೋ ಕಾರಣಕ್ಕಾಗಿ ಹಾಗೆ ಮಾಡಿದ್ನು. ಆದ್ರೆ ಪಾಪಿ ಮೋಸದಿಂದ ಇರ್ದೇ ಬಿಟ್ಟ. ಅಲಕ್ಕ, ನಾನು ಸಾಯ್ತೇನೆ ಅಂತ ನನಗೆ ಖಂಡಿತ ಬೇಸರ ಇಲ್ಲ, ಆದ್ರೆ ಸತ್ಯ ಮಾತ್ರ ಸಾಯಬಾರದು. ಅಲಕ್ಕ ಅಲಕ್ಕ, ಒಂದು ಉಪಕಾರ ಮಾಡ್ತೇನು, ನೇರ ಮಹಾರಾಜರಲ್ಲಿ ಹೋಗಿ ಇಷ್ಟಕ್ಕೆಲ್ಲ ಕಾರಣ ಈ ಪಾಪಿ ಅಂತ ಅವನಿಗೆ ತಕ್ಕ ಶಿಕ್ಷೆ ಕೊಡಿಸು, ಗುರುಗಳಿಗೆ ಹಾಗೂ ನನ್ನ ಗೆಳತಿಗಾದ ಶಿಕ್ಷೆ ತಪ್ಪಿಸು. ಈ ಜನ್ಮದಲ್ಲಂತೂ ಹೆಂಡತಿಯಾಗಿ ಬರುವ ಯೋಗ ಇಲ್ಲ, ಮುಂದೊಂದು ಜನ್ಮ ಇದ್ದದ್ದೇ ಹೌದಾದ್ರೆ ನಿನ್ನ ಬಿತ್ತೋಗ್ಬಿಟ್ಟೇನೆ ಕನಕ. ನನಗೆ ಯಾರಿದ್ದಾರೆ ಹೇಳು? ಯಾರು ಇಲ್ಲ. ಅಪ್ಪ ನನ್ನ ಕಲ್ಕೊಂಡೆ, ಅಮ್ಮ ನನ್ನ ನೋಡ್ಲಿಲ್ಲ, ಎಲ್ಲವರು ನನ್ನನ್ನು ಹೆದ್ದ ದದ್ದ ಅಂತ ಆತ್ಮಾರ ಮಾತಾಡಿಯೇ. ಯಾರಿಗೂ ಬೇದ್ದೆ ಇದ್ದವ ಇವ, ಈ ಯಾರಿಗೂ ಬೇದ್ದೆ ಇದ್ದವನನ್ನು ಇಷ್ಟಪಟ್ಟಿದ್ರೆ ಅದು ನೀನು ಕನಕ. ಇವತ್ತು ನೀನೇ ಹೋದೆ ಅಂತ ಆದ್ಮೇಲೆ ನಾನು ಯಾಕೆ ಬದುಕಲಿ? ನಾನು ಸಾಯ್ತೇನೆ. ಇಲ್ಲ, ನಾ ಬದುಕ್ತೆ. ಸತ್ಯ ವಿಷಯ ಮಾತಾಡಿಗೆ ಹೇಳಿ ಅವರಿಬ್ರು ಶಿಕ್ಷೆ ಆಗೂ ತಪ್ಪಿಸ್ತೇನೆ. ಎಷ್ಟು ಬೇಗ ಬಲ ಕಂಡಿತು ನೋಡು. ಏನು ಒಂದು ತುಂಬಿದಂತ ಸಭೆಯಲ್ಲಿ ನಾನೇ ಆಡಿರುವಂತ ಮಾತು, ನನ್ನಲ್ಲಿರುವಂತ ಸಂಪತ್ತಿನ ಬಲದಿಂದ ನಿನ್ನನ್ನು ಕುಲಗೆಡಿಸಿ ಬಿಡ್ತೇನೆ ಎನ್ನುವುದಾಗಿ. ನಿಜವಾಗಿ ಮಹಾರಾಜನ ಮಗಳ ಶೀಲ ಹಾಳು ಮಾಡಿದ್ದೆ ನಾನಾದ್ರೂ, ನನ್ನಲ್ಲಿರುವಂತ ಸಂಪತ್ತಿನ ಬಲದಿಂದ ಇವತ್ತು ನೀನು ಸೆರೆಮನೆಯಲ್ಲಿ ಬಿದ್ದು ಒದ್ದಾಡುವ ಹಾಗೆ ಮಾಡಿದ್ದೇನೆ. ಇನ್ನಾದ್ರೂ ಹೇಳ್ತೇನೆ ಕೇಳು. ಲೋಕದಲ್ಲಿ ಸಂಪತ್ತು ಹೆಚ್ಚು ಅಂತ ಒಪ್ಪಿಕೊಳ್ತೀಯ ಅಂತಾದ್ರೆ ಸೆರೆಮನೆಯಿಂದ ನಿನ್ನನ್ನು ನಾನು ಹೊರಗೆ ತರ್ತೇನೆ. ಅದಲ್ಲ ಅಂತ ಇನ್ನು ನೀನು ವಾದ ಮಾಡುವುದೇ ಹೌದಾದ್ರೆ ಉಳಿದಷ್ಟು ದಿನಗಳ ಕಾಲ ಮಾಧವನ ಭಜನೆ ಮಾಡ್ಕೊಂಡು ಬೀಳ್ಬೇಕಾಗ್ತದೆ ನೆನಪಿಟ್ಕೋ. ಅದನ್ನೇ ನೀನು ಮಾಡಬೇಕಾಗುತ್ತದೆ. ಯಾಕೆ? ಯಾಕಂದ್ರೆ ನಿನ್ನ ಕೊನೆಯ ಕಾಲದಲ್ಲಿ ನಿನ್ನ ಹಣವಾಗಲಿ ನಿನ್ನ ವ್ಯಾಕರಣವಾಗಲಿ ಯಾವುದು ನಿನ್ನನ್ನು ಉಳಿಸುವುದಿಲ್ಲ. ಗೋವಿಂದನ ಭಜನೆ ಮಾಡು, ನೀನು ಉದ್ಧಾರ ಆಗುತ್ತಿ. ಏನು ಹೇಳು? ಈ ಪ್ರಪಂಚದಲ್ಲಿ ಗೆದ್ದದ್ದು ಹಣವೇ ಹೊರತಾಗಿ ಜ್ಞಾನ ಅಲ್ಲ, ನೆನಪಿಟ್ಕೋ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕೆಂಬುದಾಗಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಅಂದು ನೀವು ಅಪರಾಧಿಗಳಿದ್ದೀರಿ ಎಂಬ ಕಾರಣಕ್ಕಾಗಿ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟೆ, ಕಾರಾಗೃಹದಲ್ಲಿ ಇರಿಸಿದೆ. ಆದ್ರೆ ಈ ಹೊತ್ತು ನೀವು ನಿರಪರಾಧಿಗಳು ಎನ್ನುವುದು ಅವನಿಂದ ನನಗೆ ಸತ್ಯ ವಿಷಯ ತಿಳಿಯಿತು. ಆದ್ರೆ ಏನ್ ಮಾಡೋಣ ಹೇಳಿ ಸ್ವಾಮಿ, ಯಾವ ತುಂಬಿದ ಸಭೆಯಲ್ಲಿ ನೀವು ಅಪರಾಧಿಗಳು ಎಂಬ ಕಾರಣಕ್ಕಾಗಿ ಶಿಕ್ಷೆಯನ್ನು ವಿಧಿಸಿದ್ದು ಅದೇ ಜನರ ಸಮ್ಮುಖದಲ್ಲಿ ನೀವು ನಿರಪರಾಧಿಗಳಿದ್ದೀರಿ ಅಂತ ಹೇಳುವ ಹಾಗೆ ಇಲ್ಲ. ಯಾಕೆಂದ್ರೆ ಯಾವ ನ್ಯಾಯ ಮಂದಿರದಲ್ಲಿ ಆಗಲಿ ಅಂತರ್ಸಾಕ್ಷಿಗೂ ಅಥವಾ ಹೆಗ್ಗಣ ಮಾತಿಗೆ ಬೆಲೆ ಬರುವುದಿಲ್ಲ. ಹಾಗಾಗಿ ನೀವು ಬದುಕುಳಿಯಬೇಕು, ನನ್ನ ಮಗಳನ್ನು ನೀವು ಬದುಕಿಸಬೇಕು. ನಿಮ್ಮ ಸೆರೆ ಬಿಡುಗಡೆಗೊಳಿಸಿದ್ದೇನೆ ಸ್ವಾಮಿ. ಮಹಾರಾಜ, ಈ ಕ್ಷಣಕ್ಕಾದರೂ ನಾನು ನಿರಪರಾಧಿ ಇದ್ದೇನೆ ಎನ್ನುವುದು ನಿನ್ನ ಮನಕ್ಕೆ ಅರ್ಥವಾಯ್ತಲ್ಲ, ಅದೇ ಸಂತೋಷ ನನಗೆ. ನಾನು ಸಾಯ್ತೇನೆ ಎನ್ನುವುದಾಗಿ ಬೇಸರ ಇಲ್ಲ ನನಗೆ. ಆದರೆ ಇಂಥ ಒಂದು ಮಹಾರಾಜರ ಮಗಳನ್ನ ಕೆಡಿಸಿದ್ದೇನೆ ಎನ್ನುವಂತ ಅಪವಾದವನ್ನು ಹೊತ್ತು ಸಾಯಬೇಕಾಯ್ತಲ್ಲ ಎನ್ನುವಂತ ವ್ಯಥೆ ಒಂದಾದರೆ, ಇನ್ನೊಂದು ಇಂಥ ಹೇಮಸಾಗರಂತ ಸಾವಿರಾರು ಜನರಿಗೆ ಉತ್ತರ ಕೊಡುವುದಕ್ಕೆ ಅವಕಾಶವೇ ಇಲ್ಲದೆ ಹೋಗುತ್ತದಲ್ಲ ಎನ್ನುವಂತ ಕೊರಗು ನನ್ನನ್ನು ಬಾಧಿಸುತ್ತಾ ಇತ್ತು. ಅಂಥವರಿಗೆಲ್ಲ ಉತ್ತರ ಕೊಡುವುದಕ್ಕೆ ಮತ್ತೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಜವಾಗಿ ನಿಮ್ಮನ್ನು ಈ ಜನ್ಮದಲ್ಲಿ ನಾನು ಮರೆಯುವುದಿಲ್ಲ, ಹೋಗಿ ಬರ್ತೇನಪ್ಪ. ಗುರುದೇವ, ಹೊರತು ನಿಂತ ನಿಮ್ಮಲ್ಲಿ ನನ್ನದೊಂದು ಕೋರಿಕೆ. ಏನು? ನನ್ನನ್ನು ಕರ್ಕೊಂಡು ಹೋಗಿ ಗುರುದೇವ. ನಾನು ಬದುಕಿಯೂ ಸತ್ತಾಗಿದ್ದೇನೆ ಎಲ್ಲ ಹೆದ್ದ ಅಂತ ಹೇಳ್ತಾರೆ. ನೀವೆಂತೆಂತದೆಲ್ಲ ಸರಿ ಮಾತ್ರಿ, ನನ್ನನ್ನು ನಿಮ್ಮ ಹತ್ರ ಸರಿ ಮಾಡ್ಲಿಕ್ಕಾಗುದಿಲ್ವೇ ಗುರುದೇವ? ಅಯ್ಯ ಪುಣ್ಯಾತ್ಮ, ನಾನೇ ಎಲ್ಲಿಗೆ ಹೋಗುವುದು ಏನು ಮಾಡುವುದು ಎನ್ನುವಂತ ನಿರ್ದಿಷ್ಟತೆ ಇಲ್ಲದೆ ಅಲೆಯುತ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ಬಂದು ನೀನೇನು ಮಾಡ್ತಿ? ನಾ ಬತ್ತೆ ಅನ್ನೋ ಬತ್ತೆ. ಸರಿ, ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಯಾಕೆ ಅಂತ ಹೇಳಿದ್ರೆ ನನ್ನನ್ನು ಉಳಿಸಿದಂತ ಪುಣ್ಯಾತ್ಮ ನೀನಿದ್ದಿ, ನಿನ್ನ ಋಣಭಾರ ನನ್ನ ಹೆಗಲ ಮೇಲುಂಟು. ಆ ಕಾರಣಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ನೀವು ಅನ್ನದಲ್ಲಿ ಅರ್ಧ ಪಾಲನ್ನು ನಿನಗೆ ಕೊಡ್ತೇನೆ. ಉಪವಾಸ ಬೇಕಾದ್ರು ಇತ್ತೆ. ನಾನು ಮಲಗುವ ಮಂಚದಲ್ಲಿ ಅರ್ಧ ಜಾಗವನ್ನು ನಿಮಗೆ ಕೊಡ್ತೇನೆ. ಹಗಲೊತ್ತೇನಿದ್ದೆ ಮತ್ತೆ ಹೆಚ್ಚೇನು, ನಾನು ಉಡುವ ಬಟ್ಟೆಯಲ್ಲಿ ನಿಮಗೂ ಕೊಡ್ತೇನೆ. ಹಾಗೆ ಓದಾತ್ತೆ. ಅದೇ ಬೆತ್ತಲ ಸೇವೆ ಉಂಟ ನಿನ್ನದು. ಬರ್ತೇನೆ ಮಹಾರಾಜ. ಇಷ್ಟಕ್ಕೆಲ್ಲ ಕಾರಣ ಹೇಮಸಾಗರ. ಬಹಳ ಒಳ್ಳೆ
ಒಳ್ಳೆಯದೇ ಆಯ್ತು. ಈ ಹೊತ್ತು ಈ ಸತ್ಯಶೋಧನ ಸಮಾಜದ ಎದುರಿನಲ್ಲಿ ತಲೆ ತಗ್ಗಿಸುವ ಹಾಗೆ ಮಾಡಿದಂತಹ ಪಾಪಿ ನಾನು ಬಿಡುವುದಿಲ್ಲ. ಎಲ್ಲ ಮತ್ತೆ ಹೀನ ಮುಚ್ಚು ಬಾಯಿ ಅಂದೆ. ಇಷ್ಟೆಲ್ಲ ಕಾರ್ಯವನ್ನು ಮಾಡಿದ್ದಿ ಯಾಕೆ ಕೇಳು? ಯಾಕೆ? ಒಂದು ನನ್ನ ಅಪ್ಪನನ್ನು ಕೊಂದು ಕಳೆದವ ನೀನು, ಮುತ್ತೈದೆಯಾದಂತ ತಾಯಿಯನ್ನ ಮುಂಡೆ ಮಾಡಿದವನಿದ್ದೀಯ. ನಿಮ್ಮ ಹಣೆ ಬರ ನಾನೇನು ಮಾಡ್ಲಿ? ತಂದೆಯ ವಾತ್ಸಲ್ಯದ ಮಡಿಲಲ್ಲಿ ಬೆಳೆಯಬೇಕಿತ್ತು. ವಂಚಿತನಾಗುವರೆ ನೀನೇ ಕಾರಣನಿದ್ದೀಯ. ನಿನ್ನ ಮಗಳು ಶೀಲ ಹಾಳು ಮಾಡಿದ್ದು ನಾನೇ ಇದ್ದೇನೆ. ಏನ್ ಶೀಲ ಹಾಳು ಮಾಡ್ಕೊಂಡು ಎದ ತಟ್ಟೆ ಹಾಕೊಂಡಿದ್ದೀಯಪ್ಪ? ಬಹುದಿನದ ಹಬ್ಬ ಯಾಕೆ? ತಂದೆಯನ್ನ ಕೊಂದವನನ್ನು ಕೊಂದು ಕಳೆದವನಿದ್ದೇನೆ. ತಾಯಿ ಆಸೆಯನ್ನು ಈಡೇರಿಸಿದ ಹಾಗಾಯ್ತು. ಕೊಟ್ಟ ಮಾತಿನಂತೆ ಮಿತ್ರನಾದಂತ ಉದಯಸೇನಿಗೆ ವೈಶಾಲಿ ಅಧಿಕಾರವನ್ನು ಕಟ್ಟಿ ನನ್ನದಾಗಿರುವಂತಹ ಕಪಿಲ ವಸ್ತುವಿನಲ್ಲಿ ನೆಮ್ಮದಿಯಿಂದ ಇರ್ತೇನಂತೆ. ವ್ಯತಿಸಿ ಮರುಗುವ ಜೀವ ಜಾಲವ ಪ್ರತಿಯ ಪಾದದಿ ಮರೆತು ಕಾಲವೋ ಪ್ರತಿಯೋ ನಡೆಯುತ್ತಿರೆ ಮುಂದಿನ ಕಥೆಯೋ ಏನೆಂಬೆ ಸಾಗರನ ಬದುಕೆ ಸಾಕ್ಷಿ. ಅನುಮಾನವೇ ಇಲ್ಲ. ಮೊದಲಿನ ಹೇಮಸಾಗರ ಅಲ್ವಾ ಇವ? ಎರಡನೇ ಹೇಮಸಾಗರ. ಕಪಿಲ ವಸ್ತುವಿನ ನಿರಂಕುಶ ಪ್ರಭುವಾಗಿರುವಂತಹ ಹೇಮಸಾಗರ, ನನ್ನ ತಾಯಿಯಾಗಿರುವಂತಹ ಶಾಲಿನಿ ದೇವಿ ಈ ನಾಡಿನ ಅಧಿಕಾರವನ್ನು ನೀಡಿ ನೈಪತ್ಯಕ್ಕೆ ಸರಿದಿದ್ದಾಳೆ. ಸದ್ಯ ರಾಜಕೀಯ ಸಮಸ್ಯೆಯನ್ನು ಎದುರಾಗಿದೆ ಪುಣ್ಯಾತ್ಮ. ಏನೋಡಯ್ಯ? ಈ ನಾಡಿನ ಸೇನಾಧಿಪತಿ ವಯೋವೃದ್ಧನಾಗಿದ್ದೇನೆ, ನಮ್ಮ ಕಾರಣಕ್ಕಾಗಿ ಅಧಿಕಾರದಿಂದ ನಿವೃತ್ತಿಯನ್ನು ಬಯಸಿದ್ದಾನೆ. ಅವನ ತಪ್ಪಲ್ಲದು. ಸರಿ, ತೆರವಾದಂತಹ ಸ್ಥಾನಕ್ಕೆ ಒಬ್ಬ ಸಮರ್ಥ ಸೇನಾಧಿಪತಿ ಬೇಕಲ್ಲ. ಸಮರ್ಥನೆ ಆಗ್ಬೇಕು. ಅಂತವರು ಯಾರಿದ್ದಾರೆ? ನಮ್ಮಲ್ಲೊಂದು ಸ್ಥಾನದ ಅವಕಾಶ ಇದೆ ಅಂತಾದ್ರೂ ಬರೋರ್ ಸಂಖ್ಯೆ ಕೊರತೆ ಇಲ್ಲ. ಆದ್ರೂ ಸಮರ್ಥರಾಗಬೇಕು ಅಂತಾದ್ರೆ ಆಯ್ಕೆ ವಿಧಾನ ಹೀಗಿಡೋಣ. ಎಲ್ಲ ಯೋಧರನ್ನ ಕಲೆ ಹಾಕೋಣ. ಬಂದಂತಹ ಯೋಧರಲ್ಲಿ ಒಬ್ಬ ಸಮರ್ಥನನ್ನ ಆಯ್ಕೆ ಮಾಡಿಕೊಳ್ಳುವುದು. ಅದಕ್ಕಾಗಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ಈ ಕ್ಷಣದಲ್ಲಿ ಒಂದು ಡಂಗುರದ ವ್ಯವಸ್ಥೆ ಮಾಡಿ ನೋಡೋಣ. ತಿರುಗಿಸಿ ಬರ್ಸ. ತಿರುಗಿಸ್ಬೇಕಾ? ಕೇಳಿರಿ ಕೇಳಿರಿ ಕೇಳಿರಿ, ನಾಳೆ ದಿವಸ ಸೇನಾಪತಿ ಆಯ್ಕೆ, ಎಲ್ಲ ವೀರ ಯೋಧರು ಬಂದು ಭಾಗವಹಿಸುವಂತೆ. ಕೇಳಿರಿ ಕೇಳಿರಿ ಕೇಳಿರಿ. ಸಾಕ ಸಾಕ.